ಎಜುಕೇಟೆಡ್ ಅವ್ರು ಬಂದರೆ ಬದಲಾವಣೆ ಆಗುತ್ತೆ, ವಿತೌಟ್ ಎಜುಕೇಟೆಡ್ ಯಾರು ಬಂದರೂ ಬದಲಾವಣೆ ಆಗೋದಿಲ್ಲ. ಯಾರು ಎಜುಕೇಟೆಡ್ ಏನು ಪ್ರಯೋಜನ, ಏನು ಪ್ರಯೋಜನ? ಅದಕ್ಕೆ ಕೋಲಾರ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದು. ಸುಧಾಕರ್ ಅವರು ಸ್ವಲ್ಪ ಎಜುಕೇಟೆಡ್ ಇದ್ದಾರೆ ಕಾಪಾಟಿ ಚಿಕ್ಕಬಳ್ಳಾಪುರ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಬದಲಾವಣೆ ಯಾರು ಇದು ಮಾಡ್ತಾರೆ ನೋಡಿಕೊಂಡು, ಮೆಂಬರ್ ನೋಡ್ಕೊಂಡು ಮಾಡ್ತೀವಿ. ಅದೇ ನೀರು ರೋಡು ಮತ್ತು ಕೋಲಾರ ಅಭಿವೃದ್ಧಿ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡೋವಂಥವ್ರು ನೋಡಿ ಅಭ್ಯರ್ಥಿ. ಈಗ ಯಾರು ನಿಲ್ತಾರೆ ನೋಡಿಕೊಂಡು ನಾವು ಇದು ಮಾಡ್ತೀವಿ. ಜನರಿಗೆ ಬೇಕಾಗಿರೋದು ನೀರು ರೋಡು ಕೋಲಾರ ಅಭಿವೃದ್ಧಿ ಮಾಡೋವಂಥವ್ರು ಸಿಗಬೇಕು. ಜನರಿಗೆ ಯೂಸ್ ಆಗೋದು ಮಾಡಿದ್ರೆ ಮಾಡ್ಬೋದು. ಅಭಿವೃದ್ಧಿನೇ ಆಗಿಲ್ಲ ನೋಡ್ತಾರಲ್ಲ ನೀವೇ ನೋಡಿ. ತಾರ ರೋಡ್ ಗೊತ್ತಾಗುತ್ತೆ, ತಾರ ರೋಡ್ ಅಂತಾರ ನೋಡಿ 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 ಅಲ್ಲಿ ನೋಡ್ತೀವಿ, ಅಲ್ಲಿ ಕಲ್ಲಲ್ಲಿ ಕಾಣಿಸ್ತಾ ಇದೆ. ಹಂಗೆ ಏನು ಮಾಡೋಕ್ಕಾಗತ್ತೆ, ನೋಡೋದು ಮಾಡೋದು ಮಾಡಿದ್ರೆ ಆಗ್ಬೋದಮ್ಮ. ಕೋಲಾರಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಮೇಡಮ್. ಮೊದಲ ಸತಿ ಜೆ ಡಿ ಎಸ್ ಬಂದರು, ಯಾವುದೇ ಕಾರಣಕ್ಕೆ ಏನು ಇಂಪ್ರೂವ್ಮೆಂಟ್ ಇಲ್ಲ. ಈ ಸತಿ ಬಿ ಜೆ ಪಿ ಕೊಡೋಣ ಅಂತ ಪ್ಲ್ಯಾನ್ ಇದೆ. ಅಭಿವೃದ್ಧಿ ರಸ್ತೆಗಳು ಸರಿಯಿಲ್ಲ, ನೀರಾವರಿ ಯಾವುದು ಕೊಳಚೆ ನೀರು ತಂದು ಬಿಟ್ಟಿದ್ದಾರೆ. ಸ್ವಲ್ಪ ಏತ್ ನೀರಾವರಿ ಬಂದಿದ್ರೆ ನಮ್ಗೆ ಅನುಕೂಲ ಆಗ್ತಾ ಇತ್ತು. ರೋಡ್ಸ್ ಇಲ್ಲ ಸರಿಯಾಗಿ, ಎಲ್ಲ ಕಡೆ ಗುಂಡಿಗಳು ಜಾಸ್ತಿ. ಶ್ರೀನಿವಾಸ ಗೌಡರು ಅಭಿವೃದ್ಧಿ ಏನೂ ಮಾಡಿಲ್ಲ 5 ವರ್ಷದಲ್ಲಿ. ಅವ್ರು ಬರೀ ಪಾರ್ಟಿ ಮಾಡಿಕೊಂಡು ಅವ್ರ ಇವ್ರ ಜೊತೆ ನಾವು ಅದು ಏನೋ ಒಂಥರ ಈ ಲಂಚ ಅದು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಹೊರತು ಆಪಾದನೆ ಮಾಡ್ಕೊಂಡಿದ್ದಾರೆ. 5 ಕೋಟಿ ಕೊಟ್ಟರು 10 ಕೋಟಿ ಕೊಟ್ಟರು ಅಂತ ಆಪಾದನೆ ಮಾಡ್ಕೊಂಡಿದ್ರೆ ಹೊರತು ಕೋಲಾರ ಬಗ್ಗೆ ಏನು ಇಂಪ್ರೂವ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್. ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಬೇಕು. ಯಾರಿಂದ ಅಂತ ಹೇಳೋದಲ್ಲ, ಎಲ್ಲ ಅವ್ರು ಮನಸ್ಸು ಮಾಡಬೇಕಷ್ಟೇ. ಎಮ್ ಎಲ್ ಎಗಳು ಮನಸ್ಸು ಮಾಡಿ ಕೋಲಾರ ಡೆವಲಪ್ಮೆಂಟ್, ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಕಡಿಮೆ ಕೋಲಾರದಲ್ಲಿ. ಅಣ್ಣ ತರ್ಗ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಕಡಿಮೆ ಇದೆ, ಎಜುಕೇಷನು ಡೌನ್ ಇದೆ ಕೋಲಾರ. ಅದರಿಂದ ಮುಂದೆ ಏನೋ ಈ ಮೋದಿಯವರು ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದೇ ಥರ ಇವರು ಕೋಲಾರದಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಕಡೆ ಭ್ರಷ್ಟಾಚಾರ ನಡೀತೆ, ಯಾರು ಬಂದರೂ ಹಂಗೆ ಮಾಡ್ತಾಯಿದ್ದಾರೆ. ಪಾರ್ಟಿ ನೋಡಿ ನಾವು ಒಳ್ಳೆ ಪಾರ್ಟಿ ನೋಡಿ ಹಾಕಬೇಕು. ಯಾರಿಗೆ ಹಾಕಿದ್ರು ಒಂದೇ, ಇವಾಗ ಬಿ ಜೆ ಪಿಗೆ ಹಾಕಿದ್ರು ಅಷ್ಟೇ, ಕಾಂಗ್ರೆಸ್ಗೆ ಹಾಕಿದ್ರು ಅಷ್ಟೇ, ಮತ್ತು ಇನ್ಯಾವುದು ಜೆ ಡಿ ಎಸ್ಗೆ ಹಾಕಿದ್ರು ಅಷ್ಟೇ. ಪಾರ್ಟಿ ಚೆನ್ನಾಗಿರ್ಬೇಕು, ಯಾರನ್ನು ಒಳ್ಳೆ ಪಾರ್ಟಿ ಆರಿಸಿ ನಾವು ಆಯ್ಕೆ ಮಾಡಿ ವೋಟ್ ಹಾಕ್ತೀವಿ. ಯಾರು ಬಂದರೂ ಅದೇ ಮಾಡ್ತಾಯಿದ್ದಾರೆ, ಇವಾಗ ಯಾವುದು ಏನು ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ. ಜನಗಳಿಗೆ ಎಲ್ಲ ರೇಟ್ಗಳು ಜಾಸ್ತಿ ಆಯಿತು, ಗ್ಯಾಸ್ ಸಿಲಿಂಡ್ರ್ ರೇಟ್ ಜಾಸ್ತಿ ಆಗಿದೆ, ಯಾವುದು ಕಮ್ಮಿ ಆಗಿದೆ ಹೇಳಿ, ಎಲ್ಲ ಜಾಸ್ತಿ ಆಗಿದೆ. ನಾವು ಪಾರ್ಟಿನ ಅಭ್ಯರ್ಥಿನ ನೋಡಿ ಒಳ್ಳೆಯವ್ರನ್ನ ನೋಡಿ ನಾವು ಆಯ್ಕೆ ಮಾಡ್ತೀವಿ ಮೇಡಮ್. ಇನ್ನೂ ಯಾರಿಗೆ ಹಾಕ್ಬೇಕಂತ ನಾವು ಡಿಸೈಡ್ ಮಾಡಿಲ್ಲ. ಅದು ಕೋಲಾರ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆದ್ರೂ ಅಂದರೆ ಎಲ್ಲ ಅನುಕೂಲಗಳಾಗಲಿ, ಏನು ಒಂದು ರೋಡುಗಳಾಗಲಿ, ಅವೆಲ್ಲ ಏನೂ ಚೆನ್ನಾಗಿಲ್ಲ. ಕೋಲಾರ ಜಾಸ್ತಿ ಇಂಪ್ರೂವ್ ಆಗಬೇಕು. ಯಾರೇ ತುಂಬ ವರ್ಷಗಳಿಂದ ಕೋಲಾರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸೇ, ಆದರೆ ಏನು ಇಲ್ಲಿ ಅಂಥ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಏನೇನು ಇಂಪ್ರೂವ್ಮೆಂಟ್ಸ್ ಇರಬೇಕು ಅವೆಲ್ಲ ಏನೂ ಆಗಿಲ್ಲ. ಇದನ್ನು ಚೆನ್ನಾಗಿ ಒಂಥರ ಇದು ಹಿಂದುಳಿದಿರೋ ಅಂಥ ಒಂದು ಜಿಲ್ಲೆ ಅಂತ ಒಂದು ಬ್ರ್ಯಾಂಡ್ ಆಗೋಗಿದೆ ಕೋಲಾರ, ಹಿಂದುಳಿದಿರೋ ಜಿಲ್ಲೆ ಅಂತ. ಹಂಗಾಗಿ ಇದನ್ನು ಯಾರೇ ಒಬ್ಬರು ಬಂದ್ರೂ ಎಲೆಕ್ಟ್ ಆಗಿ ಬಂದ್ರೂ ಜಾಸ್ತಿ ಇದನ್ನು ಇಂಪ್ರೂವ್ ಮಾಡಬೇಕು ಅಷ್ಟೇ. ಅದೇ ವರ್ತುಲ್ ಪ್ರಕಾಶ್ ಇವ್ನಾಳು ಈ ಸಾರಿ ಪರಿಕೆತ ಮಾಡ್ಕೊಳ್ಳೋಣ. ಅವರು ಪರವಾಗಿಲ್ಲ, ಒಂದ್ಸರಿ ನಮಗೇನೋ ಡಿಮ್ಯಾಂಡ್ ಇತ್ತು, ಸ್ವಲ್ಪ ನಮ್ಗೆ ಸಹಾಯ ಮಾಡಿದರು, ಹಿಂಗೆ ದುಡ್ಡು ಸ್ವಲ್ಪ ಯಾವುದೇ ಅರ್ಜೆಂಟ್ ಕೇಳಿದೆ. ಅವರು ಆವಾಗ ಅವರು ಮಿನಿಸ್ಟರ್ ಆಯಿತು, ಆವಾಗ ಇಲ್ಲಿ ಎಲ್ಲ ಸರಿ ಗೆದ್ದಿದ್ದರು ಅವರು ಯಾರು ಅವರು ಅದಕ್ಕೆ ಈವರೆಗೆ ಅವ್ರಿಗೆ ಆ ಕಾರಣ ನಮ್ಮ ಐಡಿಯಾ ಐತೆ. ಸಿದ್ದರಾಮಯ್ಯ ಬಂದರು ಅವರ ಪ್ರಾಣನು ಗೆಲ್ಲಲ್ಲ ಅವನು, ಹೇಳ್ತೀನಿ ಕೇಳಿ ಸರ್. ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ಕೂಡ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಒಂದು ಪೋಸ್ಟ್ ಕೊಟ್ಟಿದ್ದರು, ಅವ್ರಿಗೆ ಕೆಲಸಗಳು ಮಾಡಿದ್ದಾರೆ. ನಮಗೆ ಇಲ್ಲಿ ಯಾರೇ ಆಗಲಿ ಕೆಲಸ ಮಾಡೋಂಥವ್ರು ಬರಬೇಕೇ ಹೊರತು ಈ ಸಿ ಎಂ ಶ್ರೀನಾಥ್ ಆಗಲಿ ಸಿದ್ದರಾಮಯ್ಯ ಅವರ ಅಪ್ರಾಣ 100% ಗೆಲ್ಲೋದಿಲ್ಲ. ಅಲ್ಲೇ ಅವರಂಥ ಒಬ್ಬ ಮಿನಿಸ್ಟ್ರು 13 ಸಲ ಬಜೆಟ್ ಕೊಟ್ಟವ್ರೆ, ಹೌದಾ? ಇಡೀ ಕರ್ನಾಟಕಕ್ಕೆ 1 ಸಲ ಚೀಫ್ ಮಿನಿಸ್ಟ್ರು, 2 ಸಲ ಉಪಮುಖ್ಯಮಂತ್ರಿ ಆಗಿದ್ದರು. ಏನು ಮಾಡಿದ್ದಾರೆ ಅವರು? ಇನ್ನೊಂದು ಕ್ವಶನ್ ಕಳಿಸ್ತೀನಿ, ಸಿದ್ದರಾಮಯ್ಯ ಅವ್ರಿಗೆ ಕಳಿಸ್ತೀರಿ ನೀವು ಇದು ರಿಯಲಿ? 2000 ರೂಪಾಯಿ ಒಂದು ಹೆಣ್ಣು ಮಗು ಕೊಡ್ತಾನೆ ಅಂದರೆ ತಿಂಗಳು ಯಾರಪ್ಪನ ಮನೆಯಿಂದ ಕೊಡ್ತಾನೆ? ಎಲ್ಲಿಂದ ತಂದು ಕೊಡ್ತಾನೆ? 10 ಕೆಜಿ ಅಕ್ಕಿ ಫ್ರೀ ಕೊಡ್ತಾನೆ? ಎಲ್ಲ ನೀವು ಸ್ವಾಮಿ ಥರ ಮಾಡಬೇಕಾ? ಎಲ್ಲಿಂದ ಕೊಡ್ತಾನೆ? ಏನು ಕರ್ನಾಟಕನ ತಗೊಂಡೋಗಿ ಅಡ ಇಟ್ಬಿಡ್ತಾನ? ಡಿ ಕೆ ಶಿವಕುಮಾರು ಇರಲ್ಲ, ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಅಡ ಇಟ್ಬಿಡ್ತಾರೆ ಕನ್ನಡಕ್ಕೆ ಸಾಲ ತಂತಿ ಸತ್ತು ಆಮೇಲೆ ಸಾಲದ ನಮ್ಮ ಜನಗಳ ಮೇಲೆ ಹಾಕೋದು. ಇವ್ರು ಜಾಸ್ತಿ ಮಾಡ್ಬೋದು ರೇಟು,
ಬಿ ಜೆ ಪಿ ಸರ್ಕಾರ ಜಾಸ್ತಿ ಮಾಡಬಾರ್ದಲ್ಲ. ಇದೇ ರಾಹುಲ್ ಗಾಂಧಿ ಅವ್ರು ಮಾಡಿರೋ ತಪ್ಪು ಕರೆಕ್ಟಾಗಿದೆ. ಕೋರ್ಟ್ಗಿಂತ ಇವರೇ ದೊಡ್ಡವರ, ಹಂಗೆ ನಾವು ಯಾಕಬೇಕು ಹೇಳಿ ಮೇಡಮ್ ನೀವೇ. ಹಾಂ, ನಮ್ಗೆ ಯಾಕೆ, ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ? ಹಾಂ, ಇವ್ರಿಗೆ ಬೇಕು, ಇವ್ರಿಗೆ ಓಟ್ಗೆ ಅಧಿಕಾರ ಬೇಕು. 60 ವರ್ಷದಿಂದ ಏನು ಮಾಡ್ತಾಯಿದ್ರು ಇವರ, ಏನು ಕಿತ್ತು ನಾಟಿ ಹಾಕಿದ್ದಾರೆ ಇವರ, ಏನು ಕಿತ್ತು ನಾಟಿ ಹಾಕಿದ್ದಾರೆ ಕಾಂಗ್ರೆಸ್ ಅವ್ರು ಆಗಲಿ ಜೆ ಡಿ ಎಸ್ ಅವ್ರು ಆಗಲಿ ಹೇಳಿ. ಹಾಂ, ಇವ್ರಿಗೆ ತಿರ್ಗಾ ಮತ್ತೆ ಬಂದು ರಾಜಕೀಯ ಆಡ್ಬೇಕಾ ಇವರು? ಇಷ್ಟು ಮಾಡಿ ಸಾಲದಾ ಹೋಗಿರೋದು? ಈಗಲಾದ್ರೂ ಏನೋ ಸ್ವಲ್ಪ ಜನ ನೆಮ್ಮದಿಯಿಂದ ಇದ್ದಾರೆ, 2,000 ರೂಪಾಯಿ ಅವ್ರ ಅಪ್ಪನ ಮನೆ ತಂದು ಕೊಡ್ತಾರ, ಆ ದುಡ್ಡು ನಮ್ಮ ದುಡ್ಡು ನಮಗೆ ಹಾಕಿ ನಮಗೆ ಹಾಕ್ಕೊಡ್ತಾರ, ಹೇಳಕ್ಕೆ ನಾಚಿಕೆ ಬಿಡುವ. ಅವ್ರು ಸರ್ಕಾರ ಯಾಕೆ ಕೊಡ್ಬೇಕಾಗ್ತದೆ ಫ್ರೀ ಕರೆಂಟು 2,000 ರೂಪಾಯಿ ಯಾಕೆ ಕೊಡ್ತಾ ಇಲ್ಲ ಅವರು? ಇಲ್ಲಿ ನಿಲ್ತೀನಿ ಅಂತ ಹೋಗ್ಬಿಡಿ, ತಿರ್ಗಾ ವರ್ಣಾಗ ಹೋಗಿದಾರ? ವರ್ಣ ಚತುರ್ಕೆ ಬಾದಾಮಿಲ್ ಆಯಿತು, ವರ್ಣದಲ್ಲೂ ಆಗುತ್ತಾ? ಇನ್ನ ಆಗುತ್ತೆ ನೋಡಿ, 140 ಸೀಟು ಕರ್ನಾಟಕದಲ್ಲಿ ಬಿ ಜೆ ಪಿ ಬರುತ್ತೆ, ಮತ್ತೆ ಆಡಳಿತ ನಡೆಸ್ತೀವಿ. ನಮಗೆ ಯೋಗಿ ಅಂತ ಯು ಪಿನಲ್ಲಿ ಯೋಗಿ ಇದ್ದಾರೆ ಅಂತ ಮಿನಿಸ್ಟ್ರುಗಳು ಬೇಕು ನಮಗೆ ಅಂತಲ್ಲ. ಕೋಲಾರ್ಗೆ ಅವರಿದ್ದು ಇವಾಗ ಬಂದಿರೋ ಶ್ರೀನಿವಾಸ ಗೌಡನು 5 ವರ್ಷದಿಂದ ಏನೂ ಮಾಡಿಲ್ಲ, ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ತಾವನೆ, ಅಷ್ಟು ಬಿಟ್ಟು ಇನ್ನೇನೂ ಮಾಡ್ತಾ ಇಲ್ಲ. ಈತನ ಆದರೆ ರೋಡಲ್ಲೇ ಇರ್ತಾನೆ, ಜನಗಳ ಕಷ್ಟಗಳಿಗೆ ಇದಾಗ್ತಾನೆ, ಇನ್ಯಾರು ಆಗಲ್ಲ. ಸಿ ಎಮ್ ಆರ್ ಮಂಡಿ ಅಂತಾರೆ, ಆತ್ಮ ಬರೋದಿಲ್ಲ. ನಮ್ಗೆ ತಿಳಿದ್ರೆ ಮಾತ್ರ ಸ್ವಲ್ಪ ಬಿ ಜೆ ಪಿನೇ ಪರವಾಗಿಲ್ಲ ಅನಿಸುತ್ತೆ, ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನೋ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಂದರೆ ಈ ಕೋಲಾರ ರೋಡ್ ಚೆನ್ನಾಗಿಲ್ಲ ಅಷ್ಟೇ, ಇನ್ನೆಲ್ಲ ಅವ್ರ ಪಕ್ಷ ಚೆನ್ನಾಗಿದೆ ಅನಿಸುತ್ತೆ ನನಗೆ. ಮೇಡಮ್, ಭಾಳನೇ ಇದೆ ಬದಲಾವಣೆ ಆಗೋದು, ತುಂಬಾ ಮಾಡಬೇಕು. ನಾವು ಜೆ ಡಿ ಎಸ್ಗೆ ಮಾಡೋದು, ಶ್ರೀನಾಥ್ ಅವ್ರಿಗೆ ಓಟ್ ಹಾಕೋದು. ಅವ್ರಿಗಿನ್ನೂ ಅವಕಾಶನೇ ಕೊಟ್ಟಿಲ್ಲ, ಹೇಗೆ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಅಧಿಕಾರ ಇಲ್ಲದೆ ಮಾಡೋಷ್ಟು ಮಾಡ್ತಾ ಇದ್ದಾರೆ. ಮಾಡ್ತಾರೆ, ಅವ್ರಿಗೆ ಮಾಡೋ ಮನಸ್ಸಿದೆ. ಇದರಿಂದ ರಾಜಕೀಯಕ್ಕೆ ಬಂದು ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ, ಕೆಲಸ ಮಾಡಬೇಕು ಅಂತಲೇ ಅವ್ರು ಬರ್ತಾ ಇರೋದು. ಖಂಡಿತ ನೋಡ್ತಾ ಇದ್ದೀವಲ್ಲ, ಅವ್ರು ಮಾಡೋ ಸೋಷಿಯಲ್ ಸರ್ವೀಸು, ಹಳ್ಳಿಗಳ ಕಡೆ ಹೋಗೋದು, ಒಂದು ದೇವಸ್ಥಾನ, ಅವ್ರ ಕೈಲಿ ಆದಷ್ಟು ಮಾಡ್ತಾ ಇದ್ದಾರೆ ಅಧಿಕಾರ ಇಲ್ಲದೇ. ಸೊ ಅಧಿಕಾರ ಕೊಟ್ಟರು ಮಾಡ್ತಾರೆ, ಅವಕಾಶ ಕೊಟ್ಟರೇನಲ್ಲ ಗೊತ್ತಾಗೋದು. ಹೊರಗಡೆ ಅವ್ರಿಗೆ ಯಾಕೆ ಕೊಡಬೇಕು, ಲೋಕಲ್ ಅವ್ರಿಗೆ ಕೊಡ್ತೀವಿ. ಯಾರು ನಮ್ಗೆ ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾವು ಮತ ನೀಡ್ಬೇಕು ಅನ್ಕೊಂಡಿದ್ದೀವಿ. ಕೋಲಾರ ನೋಡಿ, ರಸ್ತೆ ಅಲ್ಲಿ ಕೂಡ ಯಾವ ಥರ ಐತೆ, ಅದನ್ನೆಲ್ಲ ಯಾರು ರೆಡಿ ಮಾಡ್ತಾರೋ ಅವ್ರಿಗೆ ಮತ ನೀಡ್ಬೇಕು ಅನ್ಕೊಂಡಿದ್ದೀರಿ ಅಷ್ಟೇ. ಬಂದವ್ರು ಬರ್ತಾಗ್ತಾರೆ, ಹೋಗ್ತಾ ಇದ್ದಾರೆ, ರೋಡಲ್ಲಿ ನೋಡಿದರೆ ಹಂಗೈತೆ, ಏನೂ ಬದಲಾವಣೆನೇ ಬರ್ತಾಯಿಲ್ಲ ಅಷ್ಟೊಂದು. ರಸ್ತೆಲೆಲ್ಲ ನೋಡ್ತಾ ಇದ್ದಾರಲ್ಲ ಕಣ್ಣಿವೆ, ನಾವು ಕಾಮನ್ ಮ್ಯಾನಾಗಿ ಏನು ರಸ್ತೆಲೆಲ್ಲ ಹಂಗೈತೆ, ಇನ್ನೂ ಏನೋ ಹಂಗೈತೆ ಅಕ್ಕ. ಕೋಲಾರಲ್ಲಿ ನೋಡಿದರೆ ಅಲ್ಲಿ ಮಾರ್ಕೆಟಲ್ಲಿ ಕೂಡ ಹಂಗೆ ಐತೆ ಅಕ್ಕ, ಎಷ್ಟೋ ಗಲೀಜ್ ಇರ್ತೈತೆ ಡೈಲಿ, ಬೆಳಿಗ್ಗೆ ಅವ್ರು ಓಡಾಡ್ತಾ ಇದ್ದಾರೆ ಕಾಲೇಜ್ಗೆ, ಡೈಲಿ ಹಂಗೆ ಕಸ ಹಂಗೆ ಇರ್ತೈತೆ ಅಕ್ಕ ಅದು ಮಾರ್ಕೆಟಲ್ಲಿ. ಕೈ ಯಾರು ಮಾಡ್ತಾರೆ, ಅವರು ಪಕ್ಷ ಬಂದಾಗ ರಾಜಕೀಯ ಬಂದಾಗ ಹೇಳ್ತಾರಕ್ಕ ನಾವು ಮಾಡ್ತೀವಿ ನಾವು ಮಾಡ್ತೀರಿ ಅಂತ, ಆಮೇಲೆ ಯಾರು ಅದ್ರ ಬಗ್ಗೆನೇ ಇದೇ ಇದು ಇಸ್ಕೊಂಡಕ್ಕ ಅವರು. ಅದೇ ಇವಾಗ ಮೂರು ಪಕ್ಷದಲ್ಲಿ ಇಲ್ಲಿ ಬಿ ಜೆ ಪಿನಿಂದ ವರ್ತುಲ್ ಪ್ರಕಾಶ್ ಅಂತ ಡಿಕ್ಲೇರ್ ಆಗಿ, ಸಿ ಎಮ್ ಇದು ಜೆ ಡಿ ಎಸ್ನಿಂದ ಸಿ ಎಮ್ ಆರ್ ಅಂತ, ಇನ್ನು ಕಾಂಗ್ರೆಸ್ನಿಂದ ಯಾರು ನಿಂತ್ಕೊತಾರೆ ಅಂತ ಡಿಕ್ಲೇರ್ ಆಗಿಲ್ಲ ಅಂದರೆ ಯಾವುದು ಅಂತ ಹೇಳೋಕ್ಕಾಗತ್ತೆ? ಹೌದಲ್ಲ, ಭರವಸೆ ಹೆಂಗೆ ಹೇಳಿ, ಇವಾಗ ಕ್ಯಾಂಡಿಡೇಟ್ ಮೇಲೆ ಸಾಧ್ಯತಾರೆ ಡಿಫೆಂಡು, ಕ್ಯಾಂಡಿಡೇಟ್ ಮೇಲೆ, ಇಲ್ಲಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಏನಂತ ಬೇಕಲ್ಲ, ನೂರಕ್ಕೆ 100 ಇದೆ. ಅವ್ರು ಬಂದರೆ ಅಂತೂ ಗೆಲ್ಲೋದ್ರಲ್ಲಿ ಏನು ಸಂದೇಶ ಇಲ್ಲ ನಮ್ಮ ಕೋಲಾರಲ್ಲಿ, 100% ಅವರೇ ಗೆಲ್ಲೋದು. ಯಾರೇ ಹೇಳ್ಬೋದು, ಇವರು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಯಾರೇ ಏನು ಹೇಳ್ಬೋದು, ಆದರೆ ಈ ಸಮೀಕ್ಷೆ ಪ್ರಕಾರ ಅವರು ಬಂದರೆ 100 ಗೆಲ್ತಾರೆ ನಮ್ಮ ಕೋಲಾರಲ್ಲಿ. ಈ ಹೊರಗಡೆ ಹೇಳ್ಕೊಳಕ್ಕಾಗ್ದಿರೋ ಜನ ಏನೇನೋ ಮಾಹಿತಿ ಕೊಡ್ತಾರೆ. ಸಿದ್ದರಾಮಯ್ಯನವರಂತೂ ಬಂದರೂ ಕೋಲಾರಲ್ಲಿ 100 ಗೆಲ್ಲೋದಂತೂ ಗ್ಯಾರಂಟಿ. ಸಿದ್ದರಾಮಯ್ಯನ ಬಂದರೆ ಡೆವಲಪ್ಮೆಂಟ್ ಆಗ್ತಾಯಿತ್ತು, ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು ಕಾಂಗ್ರೆಸ್ ಬರಲಿ ಅಂತ ಹೇಳ್ಬಿಟ್ಟು. ಡೆವಲಪ್ಮೆಂಟ್ ಏನಾಗಿಲ್ಲ, ಕೆ ಎಚ್ ಮುನಿಯಪ್ಪ ಏನು ಮಾಡಿಲ್ಲ, ಯಾರು ಏನು ಮಾಡಿಲ್ಲ, ಸಿದ್ದರಾಮಯ್ಯ ಏನು ಮಾಡಿಲ್ಲ, ಈ ಸಿಟ್ಟಿಂಗ್ ಎಮ್ ಎಲ್ ಎ ಏನೂ ಮಾಡಿಲ್ಲ. ಸಿದ್ದರಾಮಯ್ಯ ಬಂದಿದ್ರೆ ಅವ್ರು ಪ್ರಾಂಪ್ಟ್ ವ್ಯಕ್ತಿ, ಸಿನ್ಸ್ ಯಾವ ರೇಜ್ ಇದೆ ಮೇಡಮ್, ಕಾಂಗ್ರೆಸ್ ಮೇಡಮ್ ಮಾಡಿದೆ, ಬೇಜಾನ್ ಮಾಡಿದೆ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ. ಕಾಂಗ್ರೆಸ್ಸು ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಸೊಸೈಟಿಗೆ ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ಸಿದ್ದರಾಮಯ್ಯ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾನೆ ಬಡವ್ರಿಗೆ. ಅಯ್ಯೋ ಯಾರು ಮಾಡಲ್ಲ, ಇವರೆಲ್ಲ ಅವ್ರು ದೊಡ್ಡವ್ರಾಗ ನೋಡ್ತಾರೆ, ನಮಗೆಲ್ಲ ಏನು ಮಾಡಿದ್ದಾರೆ, ಒಂದು 10 ರೂಪಾಯಿ ಇದು ಮಾಡಿದ್ದಾರೆ, ಏನೇನೋ ಸಹಾಯ ಏನೂ ಇಲ್ಲ. ಗ್ಯಾಸ್ ನೋಡಿದ್ರೆ ಅಷ್ಟು ರೇಟು, ಪೆಟ್ರೋಲ್ ನೋಡಿದ್ರೆ ಅಷ್ಟು ರೇಟು, ಏನು ನಾವು ಉಪಕಾರ ಆಗಿದೆ ಬಿಡಮ್ಮ ನಮಗೆಲ್ಲ. ಯಾರಿಗೋ ಒಬ್ರಿಗೆ ಆ ಟೈಮ್ಗೆ ಯಾರು ಬರ್ತಾರೆ ಆಟೋ ಅವ್ರಿಗೆ.